ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬುರುಡಗುಂಟೆ ಗ್ರಾಮದಲ್ಲಿ ಆಯೋಜಿಸಿದ್ದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 131ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಅವರು ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಆಡಳಿತ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳತಕ್ಕಂತ ಪ್ರಯತ್ನವನ್ನು ಎಲ್ಲ ಹಂತಗಳಲ್ಲಿ ಇರತಕ್ಕಂತ ಬುದ್ಧಿಜೀವಿಗಳು ಅದನ್ನ ಮಾಡಬೇಕು ಅಂತಕ್ಕಂತ ಪರೋಕ್ಷ ಸಲಹೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮಲ್ಲಿ ಕೈವಾರತಾತ್ಮವನ್ನು ಅಡಿವಿ ಮಧ್ಯಮನ ಉದಕ ಮಂಡಲವನ್ನು ತಿಳಿಸಿನೋ ತಿಳಿಯಿತು ಇಪ್ಪಡೇ ಗೋವಿಂದ ಎನ್ನುವ ಹೋಗಿ ಎರಿ ಮನಸ್ಸಾಗಿ ಇಪ್ಪಡೇ ಗೋವಿಂದ ಎನ್ನುವೆ ಅಂತ ಆ ಪರಮಾತ್ಮನು ಹೇಳಿದ. ನನಗೆ ಕೊರೋನಾದ ಬಂದ್ಬಿಟ್ಟೆ, ನಾನು ಕೊರೋನಾದ ಕೆಳಗೆ ಬಿದ್ದೆ. ಕೆಳಗೆ ಬಿದ್ದರೆ ಎದ್ದಿದ್ದ 3 ತಿಂಗಳಿಗೆ ನನಗೆ ಬಂದೆ. 3 ತಿಂಗಳಾದ್ಮೇಲೆ ಇದಕ್ಕೆ ತಾಲೂಕು ಆಫೀಸ್ ಕಚೇರಿಗೆ ಹೋದೆ. ನಮ್ಮನ್ನು ಪ್ರತ್ಯೇಕವಾಗಿ ಕೂಡಿಸ್ತಾರೆ, ಗೌರವ ಕೊಟ್ಟರು. ಆದರೆ ಯಾವುದಕ್ಕೊಂದು ಏನು ಚರ್ಚೆಗೆ ಹೋದ್ರೂ ಚರ್ಚೆಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಇಲ್ಲ ಬೇಡ ಬಿಡಿ ಸರ್, ಇವಾಗ ಇವಾಗ ಆರಾಮ ಮಾಡಿ ಸರ್, ನೀವು ಆರಾಮ ಮಾಡಿ ಸರ್ ಅನ್ನೋದು. ಅವ್ರ ಕಥೆಗಳೇ ಬೇರೆ. ಅವರ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಅವ್ರದ್ದು ಅವ್ರದ್ದೇ ಆದಂಥ ಸೀಮಿತವಾದಂಥ ಚರ್ಚೆಗಳು. ಹೀಗಾಗಿ ಎಲ್ರಿಗೂ ತೊಂದರೆ ಆಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕಡೆ ಈಗಾಗಲೇ ಕೊರೋನಾನ ಅಲ್ಲ ಕರೋನಾ ನಮ್ಮನ್ನು ಬಿಟ್ಟು ಹೊರಟೋಗಿದೆ, ಬರೋದಿಲ್ಲ ಅಂತೇಳಿ ನಾವು ಬಹಳ ನಿರೀಕ್ಷೆಯಲ್ಲಿದ್ದೇವೆ, ಬರೋದಿಲ್ಲ ಅಂತ. ಆದರೆ ಆಕಸ್ಮಿಕವಾಗಿ ಬಂದುಬಿಟ್ರೆ ನಾವು ಅದಕ್ಕೆ ಯಾವ ಥರ ಪರಿಹಾರನ ತಗೊಳ್ಬೇಕು ಮತ್ತು ಅದನ್ನು ಯಾವ ಥರ ತಡಿಬೇಕು ವೈಜ್ಞಾನಿಕವಾಗಿ ಅಂತಕ್ಕಂಥ ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಈಗ ಯಾವಾಗ ಇರ್ತದೋ ಇಲ್ಲ ಮುಂದೆ ಹೋಗ್ತದೋ ಅದು ಎಲ್ಲ ಅನಿಶ್ಚಿತವಾಗಿದೆ. ಯಾರು ಈ ಹಣ ಯಾರು ಜಾಸ್ತಿ ಬೇಕು ಅಂತ ಇಟ್ಕೊಳ್ತಾ ಇದ್ದಾರಲ್ಲ ಅವರಿಗೆ ಬಹಳ ಪರೋಕ್ಷವಾಗಿ ನಾನು ಜ್ಞಾಪಕ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸುಮ್ಮನೆ ಅದನ್ನು ಇಟ್ಕೊಂಡು ಹೋಗ್ತೀರಿ ನಾಳೆ ಬೆಳಗ್ಗೆ ಆದ ಪಾಪ ಇದು ಕಷ್ಟಗಳು ಬೀಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆ. ನನಗೂ 30 ಕೋಟಿ ಕೊಡ್ತೀನಿ, ನಿನ್ನ ಮಿನಿಸ್ಟ್ರ್ ಕೊಡ್ತೀನಿ ಅಂತ ಹೇಳಿ ಅವಾಗ ನನಗೆ ಬೇಕಾದ ಸ್ನೇಹಿತರೆ ಬಂದು ಹೇಳಿದ್ರು. ಅವಾಗ 17 ಜನ ಇದ್ದಾಗ ನಾನು ತಗೊಳ್ಳಲಿಲ್ಲ. ಇಲ್ಲಪ್ಪ ನಾನು ಕಾಂಗ್ರೆಸ್ ಬಿಟ್ಟು ಬರೋದಕ್ಕಾಗೋದಿಲ್ಲ, ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತೆ ಅವ್ರಿಗೆ ಸಮಾಧಾನ. ಯಾರು ನಮಗೆ ಬಂದಿದ್ರು ಅವ್ರ ಹೆಸರು ತಗೊಳಕ್ಕಾಗಲ್ಲ, ಸ್ವಲ್ಪ ಬೇಗ ಅವ್ರು ಯಾರು ಬಂದಿದ್ರು. ಅಂಬೇಡ್ಕರ್ ಜಿಯವರ 131ನೇ ಜಯಂತಿ ಹಾಗೂ ನಮ್ಮ ಬಾಬು ಜಗಜೀವನ್ ರಾಮ್ಜಿಯವರ ಜಯಂತಿಯನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಗುರುಗುಂಟೆ ಗ್ರಾಮದಲ್ಲಿ ಚಂದ್ರನೇ ಹೋಗಿ ಗುರುಗುಂಟೆ ಹೋಗಿಯಲ್ಲಿ ಗುರುಗುಂಟೆ ಗ್ರಾಮದಲ್ಲಿ ನಮ್ಮ ನಾಯಕ ನಮ್ಮ ತಂದೆ ಸಮಾನದಂಥ ಮುನಿಯಪ್ಪನವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಏನು ಈ ಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರು ಒತ್ತಾಯದ ಮೇರೆಗೆ ಬಂದು ಯಜಮಾನರನ್ನ ಏನು ಈ ಒಂದು ಈ ಗುಡ್ಗುಂಟೆ ಗ್ರಾಮದಲ್ಲಿ ಈ ಹೋಬಳಿ ಮಠದಲ್ಲಿ ಒಂದು ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಅವರು ಹುಟ್ಟುಹಬ್ಬದ ದಿವಸನೇ 20ನೇ ತಾರೀಕು ಮಾಡಬೇಕು ಅಂತೇಳಿ ಎಲ್ಲ ಬಹಳಷ್ಟು ಒತ್ತಡದಿಂದ ಯಜಮಾನರು ಕೇಳಿದಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ರು. ಒಪ್ಕೊಂಡಿದ್ದರಿಂದ ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಮುಖಂಡರು ನೀವೆಲ್ಲರೂ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಜಮಾನರು ಇವತ್ತು ಭಾವುಕರಾಗಿ ಎಲ್ಲ ಕಾರ್ಯಕರ್ತರ ಹತ್ರ ಎಲ್ಲ ಅವರ ಆತ್ಮೀಯರ ಹತ್ರ ಈ ಒಂದು ಎಲೆಕ್ಷನ್ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿರಿ ಅಂತ ಅವರು ಏನು ಭಾವುಕರಾಗಿ ಹೇಳಿದರು ಅದಕ್ಕೆ ಭಾಳ ಜನ ಕಣ್ಣೀರು ಹಾಕಿ ಇವತ್ತು ಆಶೀರ್ವಾದ ಮಾಡ್ತೀವಿ ಅಂತೇಳಿ ಘಂಟಾಘೋಷವಾಗಿ ಹೇಳಿದರು. ಆಮೇಲೆ ಇವತ್ತು ಕರೋನಾ ಅನ್ನೋದು ಮಹಾಮಾರಿ ಆದರೆ ಯಾವ ಈ ಕೆಲವು ನಾಯಿನರಿಗಳ ಥರ ಬಂದು ಕೆಲವು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಕರೋನಾಗಿಂತ ಇವು ಮಾರ್ಕ ಅಂತ ಹೇಳಕ್ ಇಷ್ಟಪಡ್ತೀನಿ.
ಏನ್ ನನಗೆ ಅಲ್ಲೇನೋ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಕ್ಕಿಬಿಡ್ತು ಇಲ್ಲಿ ಯಾವುದೋ ಇದರಲ್ಲಿ ಕೊಟ್ಟುಬಿಟ್ರು ಅವರು ಯಾರಿಗೋ ಕೊಟ್ಟುಬಿಟ್ರು ಅವರಿಗೆ ಏನೋ ಕೊಟ್ಟುಬಿಟ್ವಿ ಇವೆಲ್ಲ ಬರಿ ಬೂಟಾಟಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯ್ತಾ ಹೈ ಕಮಾಂಡ್ ಇದೆ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಜಿ ಅವರು ಹೇಳಿದ್ದಾರೆ ಅದರ ಮೇಲೆ ಇವತ್ತು ಏನು ಈ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 9 ಸರಿ 9 ವಿಧಾನಸಭಾ ಚುನಾವಣೆಗಳಲ್ಲಿ ಯಜಮಾನರು ಸ್ಪರ್ಧಿಸಿ ಅದರಲ್ಲಿ 6 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದಿರ್ತಾರೆ ಒಂದೆರಡು ಬಾರಿ ಮಂತ್ರಿಗಳಾಗಿರ್ತಾರೆ ಇವತ್ತು ಈ ಒಂದು ಚಿರುಗುನೇರ್ಪು ಭಾಗ ನಮಗೆ ಒಂದು 3 ಚುನಾವಣೆಯಿಂದ ಬಂದಿದೆ ಅಂತದರಲ್ಲಿ ಈ 3 ಚುನಾವಣೆಯಲ್ಲಿ 2 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಆಶೀರ್ವಾದ ಮಾಡಿದ್ದಾರೆ ಮೂರನೇ ಇನ್ನೊಂದು ಚುನಾವಣೆಯಲ್ಲಿ ಆ ಸೋತಿದ್ರು ಆದರೆ ಈ ಭಾಗದಿಂದ ಕಾರ್ಯಕ್ರಮ ದಯವಿಟ್ಟು ನಿಲ್ಲಲ್ಲ